ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದ. ಎಲ್ಲಾ ವಿದ್ಯೆಗಳಲ್ಲಿ ಪರಿಣಿತಿ ಪಡೆದಿದ್ದ. ಆ ರಾಜ ತುಂಬಾ ಬುದ್ಧಿವಂತನಾಗಿದ್ದ. ಪ್ರಜೆಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ಕಲಾ ರಸಿಕನಾಗಿದ್ದ, ಸಾಹಿತ್ಯ ಪ್ರೇಮಿಯಾಗಿದ್ದ, ಹಾಗೆ ತುಂಬಾ ಯೋಚಿಸಿ ನಡೆದುಕೊಳ್ಳುತ್ತಿದ್ದ. ಒಮ್ಮೆ ಒಬ್ಬ ಕವಿ ರಾಜನ ಆಸ್ಥಾನಕ್ಕೆ ಬಂದ. ಆ ಕವಿಯ ಧ್ವನಿಯು ಇಂಪಾಗಿತ್ತು. ರಾಜನ ಬಳಿ ತಾನು ರಚಿಸಿದ ಕವಿತೆಗಳು ಕೇಳುವಂತೆ ಮನವಿ ಮಾಡಿದ. ಆ ಕವಿಗೆ ಗೌರವ ಸೂಚಿಸಬೇಕು ಎಂದು ರಾಜನು ಕವಿತೆ ಹೇಳುವಂತೆ ಕೇಳಿಕೊಂಡ. ಆ ಕವಿ ತಾನು ರಚಿಸಿದ ಕವಿತೆಗಳನ್ನು ಒಂದೊಂದಾಗಿ ಹಾಡಲು ಪ್ರಾರಂಭಿಸಿದ. ಎಲ್ಲವೂ ತುಂಬಾ ಸೊಗಸಾಗಿದ್ದವು. ಪ್ರತಿ ಕವಿತೆಗಳಲ್ಲಿ ತುಂಬಾ ಒಳ್ಳೆಯ ಪದಗಳನ್ನು ಬಳಸಿ ರಾಜನನ್ನು ಹೊಗಳಿದ. ಅವನು ಹಾಡುಗಳ ಮೂಲಕ ರಾಜನನ್ನು ಹೊಗಳುತ್ತಿದ್ದರೆ ಅಲ್ಲಿರುವವರು ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸುತ್ತಿದ್ದರು. ತಮ್ಮನ್ನು ಹೀಗೆ ವಿಧ ವಿಧವಾಗಿ ಹೊಗಳುತ್ತಿರುವುದನ್ನು ನೋಡಿ ಆ ರಾಜನಿಗೂ ತುಂಬಾ ಸಂತೋಷವಾಯಿತು. ತಕ್ಷಣ ಅಲ್ಲಿ ನೆರೆದಿರುವವರ ಎದುರು ಆ ರಾಜ ಕವಿಯನ್ನು ಪ್ರಶಂಸಿಸಿದ. ಹಾಗೆ, ಮಂತ್ರಿಗಳೇ, ನಾಳೆ ಬೆಳಿಗ್ಗೆ ಈ ಕವಿಗೆ 1,000 ಬಂಗಾರದ ನಾಣ್ಯಗಳನ್ನು ಕೊಡಬೇಕು ಎಂದು ಘೋಷಣೆ ಮಾಡಿದ. ಆ ಕವಿಗೆ ತುಂಬಾ ಸಂತೋಷವಾಯಿತು. 1,000 ಬಂಗಾರದ ನಾಣ್ಯಗಳು ಕನಸಿನಲ್ಲಿಯೂ ಕಂಡಿರಲಿಲ್ಲ. ನಾಳೆ ಬೆಳಿಗ್ಗೆ ಸಿಗುತ್ತದೆ ಎಂದು ತುಂಬಾ ಸಂತೋಷದಲ್ಲಿದ್ದ. ರಾತ್ರಿ ನಿದ್ದೇನೇ ಬರ್ತಿಲ್ಲ. ನಾಳೆ 1,000 ಬಂಗಾರದ ನಾಣ್ಯಗಳು ಸಿಗುತ್ತದೆ, ಏನೇನು ಮಾಡಬೇಕು, ಅದು ಇದು ಅಂತ ಎಲ್ಲ ಯೋಚಿಸಿದ. ಬೆಳಿಗ್ಗೆ ಆದ ತಕ್ಷಣ ಊಟ ಮಾಡದೆ, ನೀರು ಕುಡಿಯದೆ ಹಾಗೆ ಅರಮನೆಗೆ ಓಡಿದ. ಅಲ್ಲಿ ಇನ್ನು ರಾಜ್ಯಸಭೆಗೆ ಜನ ಬಂದಿರಲಿಲ್ಲ. ಅಲ್ಲೇ ಮೂಲೆಯಲ್ಲಿ ಕೂತಿದ್ದ. ಅದನ್ನು ಗಮನಿಸಿದ ರಾಜನಿಗೆ ಆಶ್ಚರ್ಯ ಆಗುತ್ತೆ. ಹೋಗಿ ಕೇಳಿದ್ರು, ಕವಿಗಳೇ, ಇಷ್ಟು ಬೆಳಿಗ್ಗೆ ಇಲ್ಲೇನು ಮಾಡುತ್ತಿದ್ದೀರಿ? ಆ ಕವಿ ಹೇಳಿದ, ಮಹಾರಾಜರೇ, ನೀವು ಹೇಳಿದ್ದೀರಿ ನಾಳೆ ಬೆಳಿಗ್ಗೆ 1,000 ಬಂಗಾರದ ನಾಣ್ಯಗಳನ್ನು ಕೊಡಲಾಗುವುದು ಎಂದು, ಅದಕ್ಕೆ ಬಂದಿರುವೆ. ರಾಜ ನಗಲು ಶುರು ಮಾಡಿದ. ನೋಡಿ, ನಿನ್ನೆ ನೀವು ನನ್ನನ್ನು ತುಂಬಾ ಸಂತೋಷ ಪಡಿಸಿದ್ದೀರಿ. ವಿಶೇಷ ಪದಗಳಿಂದ ನನ್ನನ್ನು ಹೊಗಳಿ ಸಂತೋಷಗೊಳಿಸಿದ್ದೀರಿ. ಹಾಗೆ ನಾವು ಕೂಡ 1,000 ಬಂಗಾರದ ನಾಣ್ಯಗಳು ಎಂದು ಹೇಳಿ ನಿಮಗೆ ಸಂತೋಷಗೊಳಿಸಿದ್ದೇವೆ. ನೀವು ನಮಗೆ ಶಬ್ದಗಳ ಮೂಲಕ ಸಂತೋಷ ಕೊಟ್ಟಿರಿ, ಹಾಗೆ ನಾವು ಶಬ್ದಗಳ ಮೂಲಕ ನಿಮ್ಮನ್ನು ಸಂತೋಷ ಪಡಿಸಿದ್ದೇವೆ. ಇಲ್ಲಿ ಹಣ ಬಂಗಾರ ಏಕೆ? ಪ್ರೀತಿಯ ಬಂಧುಗಳೇ, ಈ ಕತೆ ಹಾಸ್ಯಾತ್ಮಕವಾಗಿದೆ ನಿಜ, ಆದರೆ ನನ್ನನ್ನು ಯೋಚಿಸುವಂತೆ ಮಾಡಿತು. ಎಂಥ ವಿಪರ್ಯಾಸ ಅಲ್ವಾ! ನಾವೆಲ್ಲ ಶಬ್ದಗಳ ಬಲೆಯಲ್ಲಿ ಬಿದ್ದಿದ್ದೇವೆ. ಯಾರಾದರೂ ನೀನು ಇವತ್ತು ಚೆನ್ನಾಗಿ ಕಾಣಿಸ್ತಿದೀಯಾ ಅಂತ ಹೇಳಿದ್ರೆ ನಾವೆಲ್ಲ ಸಂತೋಷ ಪಡ್ತೀವಿ. ಅಸಲಿಗೆ ನಾವು ಹೇಗೆ ಇದ್ದೀವಿ ಅಂತ ನಮಗೆ ಗೊತ್ತಿರುತ್ತೆ. ಯಾರೋ ಹೊರಗಿನವರು ಬಂದು ನೀನು ಜೀವನದಲ್ಲಿ ಏನೂ ಮಾಡಲ್ಲ ಅಂತ ಹೇಳಿದ್ರೆ ನಾವು ದುಃಖಿತರಾಗ್ತೀವಿ. ನಾವು ನಮ್ಮ ಬಗ್ಗೆ ಯೋಚನೆನೇ ಮಾಡಲ್ಲ, ಶಬ್ದಗಳ ಭ್ರಮೆಯಲ್ಲಿರ್ತೀವಿ. ನಾವು ಹೇಗಿದ್ದೀವಿ, ನಮ್ಮ ಚರಿತ್ರೆ ಏನು, ನಮ್ಮ ಉದ್ದೇಶವೇನು, ನಮ್ಮ ಶಕ್ತಿ ಏನು, ಎಲ್ಲ ನಮಗೆ ಗೊತ್ತಿರುತ್ತೆ. ಆದರೆ ಯಾರೋ ಬಂದು ನಮ್ಮನ್ನು ಹೊಗಳಿದರೆ ಸಂತೋಷ ಪಡ್ತೀವಿ, ಹಾಗೆ ಯಾರೋ ಬಂದು ನಮ್ಮನ್ನು ಬೈದರೆ ದುಃಖ ಪಡ್ತೀವಿ. ಇದರ ಅರ್ಥ ಏನು ಗೊತ್ತಾ? ನಾವು ಬೇರೆಯವರ ಗುಲಾಮರಾಗಿದ್ದೀವಿ ಅಂತ. ಬೇರೆಯವರು ಇಚ್ಛಿಸಿದರೆ ನಮ್ಮನ್ನು ಸಂತೋಷ ಪಡಿಸುತ್ತಾರೆ, ಇಲ್ಲ ದುಃಖ ಪಡಿಸುತ್ತಾರೆ. ಅಷ್ಟು ದುರ್ಬಲರ ನಾವು. ದಯಮಾಡಿ ಆಧ್ಯಾತ್ಮಿಕತೆಗೆ ತೆರೆದುಕೊಳ್ಳಿ. ಶಿವನನ್ನು ಮನೆ ಮನಕ್ಕೆ ಕರೆತನ್ನಿ. ಮನಸ್ಸು ಆಡಿಸಿದ ಹಾಗೆ ಆಡುವ ಗೊಂಬೆಗಳಾಗಬೇಡಿ. ದಯಮಾಡಿ ಈ ಶಬ್ದಗಳ ಭಾವಗಳ ಭ್ರಮೆಯಿಂದ ಹೊರಬನ್ನಿ. ವಿಶೇಷವಾಗಿ ಸಾಧ್ಯವಾದರೆ ಮೊದಲು ಯಾಂತ್ರಿಕ ಜಗತ್ತಿನಿಂದ ಹೊರಬರಲು ಪ್ರಯತ್ನಿಸಿ, ಇಲ್ಲ ಭ್ರಮೆಯಲ್ಲೇ ಜೀವನ ಕಳೆದು ಬಿಡುವಿರಿ.